ಕಳೆದ ಏನು ಎಂ ಪಿ ಎಲೆಕ್ಷನ್ ನಡೆಯಿತು, ಅದರಲ್ಲಿ 100,00,000 ಅಧಿಕ ಮತಗಳು ಬಂದಿದೆ. ಅದು ಪಕ್ಷದ ಒಟ್ಟು, ನರೇಂದ್ರ ಮೋದಿ ಅವರ ಅಲೆಯಿಂದ ಬಂದಿದ್ದು ಒಟ್ಟು, ಯಾವ ನಾಯಕರಿಂದ ಬಂದಿದ್ದಲ್ಲ ಅಂತ ಆ ರೀತಿ ಹೇಳಿಕೆಗಳು ಬರ್ತಾ ಇತ್ತು. ಅವ್ರ ಖುಷಿಗೆ ಅವ್ರು ಏನಾದರೂ ಮಾತಾಡ್ಕೋಬಹುದು. ಅದು ಯಾರಿಂದ ಬಂದಿದೆ, ಏನು ಬಂದಿದೆ, ಏನು ಅನ್ನೋದು ಇದು ಚೆನ್ನಾಗಿ ಗೊತ್ತಿದೆ. ನಾವೇನಂತ ಹೇಳ್ಕೊಳ್ತಿಲ್ಲ. ಫಸ್ಟ್ ಪಕ್ಷ ಸಂಘಟನೆ ಅಂದರೆ ಅವ್ರ ಪಕ್ಷದವ್ರು ಸಂಘಟನೆ ಮಾಡ್ಕೊಳ್ತಾರೆ, ಅಥವಾ ಅವ್ರ ಪದ್ಧತಿ ಅದು. ಇವಾಗ ಜೆ ಡಿ ಎಸ್ ಅವ್ರ ಪಕ್ಷದ ಜೆ ಡಿ ಎಸ್ ಅವ್ರು ಸಂಘಟನೆ ಮಾಡ್ಕೊಳ್ತಾರೆ, ಬಿ ಜೆ ಪಿ ಬಿ ಜೆ ಪಿ ಮಾಡ್ಕೊಳ್ತಾರೆ, ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಸಂಘಟನೆ ಮಾಡ್ಕೊಳ್ತೀವಿ. ಅವ್ರವ್ರ ಪಾರ್ಟಿ ಅವ್ರು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೇನು ಸಮಸ್ಯೆ ಇಲ್ಲ. ಅವ್ರು ಇವಾಗ ಬಂದ್ಬಿಟ್ಟು ಮೋದಿ ಅಲೆಯಿಂದ ಬಂದು, ಎಸ್ ಥ್ಯಾಂಕ್ಸ್ ಅವ್ರಿಗೆ, ಮೋದಿ ಅಲೆಯಿಂದ ಬಂದಿದ್ದೆ ಒಳ್ಳೆಯದು ಸಂತೋಷ. ಬರೀ ಏನು ಬೇಡ ಅಂತಿರೋದಿಲ್ಲ. ಇವಾಗ ಅಸೆಂಬ್ಲಿ ಎಲೆಕ್ಷನ್ ಬರ್ತಾರೆ, ಅಸೆಂಬ್ಲಿ ಎಲೆಕ್ಷನಲ್ಲಿ ತೊಗೊಳ್ಳಿ ಓಟು, ಬರಲಿ ಸಂತೋಷ, ಖುಷಿ ನಮಗೆ. ಯಾವ ಅವ್ರವ್ರ ಪಕ್ಷ ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ಏನು ಬೇಕು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಮಾತಾಡಲಿ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ನಮ್ಮಿಂದ ಬಿ ಜೆ ಪಿಗೆ ಓಟ್ ಬಂದಿದೆಯೋ ಇಲ್ಲವೋ ಅಂತ ಅದು ಜನಕ್ಕೆ ಗೊತ್ತಿರುತ್ತೆ. ಇಲ್ಲ ಮುಸಾಮಿ ಅವ್ರು ಬಂದಿದ್ದು ಜನಕ್ಕೆ ಗೊತ್ತಿರುತ್ತೆ. ಯಾರು ಏನಾದರೂ ಮಾತಾಡ್ಕೋಬೋದು, ನಾವು ಅದರಿಂದ ಕಾಮೆಂಟ್ ಮಾಡೋದಿಲ್ಲ. ನಮ್ಮ ಪಕ್ಷದ ಯಾವ ರೀತಿ ಸಂಘಟನೆ ಮಾಡಬೇಕು, ನಾವ್ಯಾವ ರೀತಿಯಲ್ಲಿ ನೆಕ್ಸ್ಟು ಸಂಘಟನೆಯಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಇನ್ನೊಂದು ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ, ಇನ್ನೊಂದು ಪಕ್ಷದ ಲೀಡರ್ಸ್ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ.